ಪಂಗಡದವರಿಗೆ ಶೈಕ್ಷಣಿಕ ಸಂಸ್ಥೆಗಳ ಪ್ರವೇಶ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಶೇಕಡಾ 7.5 ಕ್ಕೆ ಏರಿಸಬೇಕೆಂದು ಹಲವಾರು ವರ್ಷಗಳಿಂದ ಹೋರಾಟ ಮಾಡಲಾಗ್ತಾ ಇದೆ ಆದರೂ ಇದುವರೆಗೆ ಮೀಸಲಾತಿ ಹೆಚ್ಚಳವಾಗಿಲ್ಲ ನ್ಯಾಯಸಮ್ಮತವಾದ ಬೇಡಿಕೆಯನ್ನು ಕೂಡಲೇ ಈಡೇರಿಸಬೇಕೆಂದು ವಾಲ್ಮೀಕಿ ಸಮಾಜದ ರಾಜ್ಯ ಮುಖಂಡರುಗಳು ಒತ್ತಾಯಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಲವಾರು ವರ್ಷಗಳಿಂದ ಹೋರಾಟವನ್ನ ಮಾಡುತ್ತಾ ಇದ್ದು ಸರ್ಕಾರ ಕೇವಲ ಭರವಸೆಯನ್ನ ನೀಡಿದೆಯಾದರೂ ಇದುವರೆಗೂ ಈಡೇರಿಸಿಲ್ಲ ಎಂದು ಹೇಳಿದರು ಎಸ್ಸಿ ಸಮಾಜಗಳನ್ನು ಜಾಗೃತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರವಾಸವನ್ನ ಕೈಗೊಂಡಿದ್ದೇವೆ ಅದರಲ್ಲಿ ಪ್ರಥಮವಾಗಿ ನಾವು ಶಿವಮೊಗ್ಗ ಜಿಲ್ಲೆಯಿಂದ ಇವತ್ತು ಪ್ರಾರಂಭ ಮಾಡುತ್ತೇವೆ ತಮ್ಮನ್ನ ಸಂಬಂಧಿಸಿ ಮಾತಾಡಿದ ಮೇಲೆ ನಮ್ಮ ಸಮಾಜದ ಈ ಜಿಲ್ಲೆಯ ಸಮಾಜದ ಮುಖಂಡರು ಅವರನ್ನು ಉದ್ದೇಶಿಸಿ ಮಾತಾಡಿ ಅವರಿಗೆ ತಿಳುವಳಿಕೆ ಕೊಟ್ಟು ಮಾಡತಕ್ಕಂತ ಕೆಲಸ ಇದೆ ಬಂಧುಗಳೇ ಮೀಸಲಾತಿ ಈ ಕಲ್ಪನೆ ಬಂದಿದ್ದು ಕಾರಣ ಭಾರತ ದೇಶದಲ್ಲಿ ಒಂದು ಶ್ರೇಣೀಕೃತ ವರ್ಗಗಳೇನು ಬಂದಿದಾವೆ ಈ ಕಾರಣದಿಂದ ಈ ಶ್ರೇಣೀಕೃತ ಒಂದು ವರ್ಗಗಳು ಹೇಗಪ್ಪ ಅಂದ್ರೆ ಕೆಳಗಿದ್ದವರು ಬಹಳ ಅವರ ಗೌರವ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ ಬಹಳ ಕೆಳಮಟ್ಟದಲ್ಲಿ ಇರ್ತದೆ ಹಾಗೆ ಆ ಶ್ರೇಣೀಕೃತ ವರ್ಗಗಳ ಮೆಟ್ಟಲನ್ನು ಮೇಲಕ್ಕೆ ಏರ್ತಾ ಹೋಗೋದಾಗೆ ಅವರು ಹುಟ್ಟಿನಿಂದಲೇ ಅವರಿಗೆ ಗೌರವ ಸಾಮಾಜಿಕ ವಾತಾವರಣ ಆರ್ಥಿಕ ವಾತಾವರಣ ಚೆನ್ನಾಗಿರತಕ್ಕಂತದ್ದು ಇಂತ ಒಂದು ವ್ಯವಸ್ಥೆ ಇದು ಸಾವಿರಾರು ವರ್ಷಗಳಿಂದ ನಮ್ಮ ಭಾರತ ದೇಶದ ಸಮಾಜದಲ್ಲಿ ಇರತಕ್ಕಂತದ್ದು ಆದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಈ ದೇಶದ ನೇತಾರರು ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಒಂದು ಸಂವಿಧಾನ ಇವತ್ತು ನಾವೆಲ್ಲ ಅದು ಒಂದು ಧರ್ಮ ಗ್ರಂಥ ಆಡಳಿತದ ಧರ್ಮ ಗ್ರಂಥ ಅಂತ ನಾವೆಲ್ಲರೂ ಕೂಡ ಈ ದೇಶದ ಎಲ್ಲ ನಾಗರಿಕರು ಏನು ಅದನ್ನು ಸ್ವೀಕಾರ ಮಾಡಿ ಅದರಂತೆ ನಾವು ಇವತ್ತು ಪ್ರಜಾಪ್ರಭುತ್ವ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಈ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಶೋಷಣೆಗೆ ಒಳಗಾದಂತ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದಂತ ಜನರನ್ನು ಮುಖ್ಯ ವಾಹಿನಿಗೆ ತರಬೇಕು ಯಾಕೆಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಕೊಟ್ಟಂತ ಆರು ಏನು ಫಂಡಮೆಂಟಲ್ ರೈಟ್ಸ್ ಮುಖ್ಯವಾದಂತ ನಮಗೇನು ಹಕ್ಕುಗಳನ್ನು ಕೊಟ್ಟಾರೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದಂತ ಹಕ್ಕು ಸಮಾನತೆಯ ಹಕ್ಕು ಈ ಸಮಾನತೆಯ ಹಕ್ಕು ನಾವು ಮೇಲ್ನೋಟಕ್ಕೆ ಏನು ಕಾಣುತ್ತೆ ಎಲ್ಲರೂ ಸಮಾನರು ಎಲ್ಲರನ್ನ ಸಮನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ನಮಗೆ ಸಾಮಾನ್ಯವಾಗಿ ನಾವು ಇಂಟರ್ಪ್ರಿಟೇಷನ್ ಮಾಡ್ತೀವಿ ಆದರೆ ಇದರ ಸ್ವಲ್ಪ ಒಳ ಹೊತ್ತು ನಾವು ನೋಡಿದರೆ ಸಮಾನತೆ ಈ ಸಮಾಜದಲ್ಲಿ ನೆಲೆಸಬೇಕು ಕೆಲವರು ಉತ್ತಮವಾಗಿ ಜೀವನ ನಡೆಸೋದು ನಾಗರಿಕತೆ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಇನ್ನು ಕೆಲವರು ಬಡತನ ಹಸಿವು ನಿರಕ್ಷರತೆ ರೋಗ ರುಜಿಗಳಿಂದ ಬಳಲೋದು ಬರೀ ಕೂಲಿ ಮಾಡಿ ಬದುಕೋದು ಉಪವಾಸ ಇತ್ಯಾದಿ ಹೀಗೆ ಭಾಳ ಕಷ್ಟ ಜೀವನ ನಡೆಸೋದು ಇಂಥ ತಾರತಮ್ಯ ಹೋಗಬೇಕು ರಾಮರಾಜ್ಯ ಈ ದೇಶದಲ್ಲಿ ಸ್ಥಾಪನೆ ಆಗಬೇಕು ಅಂದರೆ ಸಮಾನತೆ ಬರಬೇಕು ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಅವ್ರು ಏನು ಮಾಡಿದರು ಎಲ್ಲದರಲ್ಲಿ ಕೂಡ ಇವರಿಗೆ ಈ ಶೋಷಣೆಗೊಳಗಾದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಜಾರಿಗೆ ಬಂದಿದ್ದು ತಮಗೆಲ್ಲ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಅದರಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಕೊಡಬೇಕು ಆರ್ಥಿಕ ಮೀಸಲಾತಿ ಕೊಡಬೇಕು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕೊಡಬೇಕು ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು ಯಾಕಂದರೆ ಈಗ ಅಭಿವೃದ್ಧಿ ಅನ್ನೋದು ಮುಖ್ಯ ವಾಹಿನಿಗೆ ಬರಬೇಕಂತಕ್ಕಂಥಕ್ಕೆ ಅನೇಕ ವಿವಿಧ ಮುಖಗಳಿದ್ದಾವೆ ಒಂದು ಆರ್ಥಿಕವಾಗಿ ಅವರಿಗೆ ಬಲಪಡಿಸಬೇಕು ಇನ್ನೊಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಬಲಪಡಿಸಬೇಕು ರಾಜಕೀಯ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಏನೂ ಆಗೋದೇ ಇಲ್ಲ ಎಲ್ಲ ರಾಜಕೀಯ ನಿರ್ಣಯಗಳಾಗ್ತವೆ
ಯಾವ ಸರ್ಕಾರ ಯಾವ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಅದರ ಪ್ರಕಾರ ನಡೆಯುತ್ತವೆ ಅದರಲ್ಲಿ ಇವರು ಪ್ರಾತಿನಿಧ್ಯ ಇರಬೇಕು।